ಅದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಪ್ಪನ ತಿಂದೆ ಒಪ್ಪನು ಬದುಕುವ ಒಪ್ಪನ ತುಂದೆ ಒಪ್ಪನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ಮೊದಲನೇ ಒಂದು ವರ್ಷದ ಹಿಂದೆ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಾಗಲೂ ಸಹ ಅವಾಗಲೂ ಸಹ ಹೇಳಿದ್ದೆ ನಮಗೆ ಮಾಹಿತಿ ಇದ್ದ ಪ್ರಕಾರ ಸುಮಾರು 84 ಕೋಟಿ ಇಲ್ಲಿ KIDB ಹಗರಣ ಆಗಿದೆ ಒಂದು ವರ್ಷದ ಅವಧಿ ಒಳಗಡೆ ಅಂತ ನಾನು ಹೇಳಿದ್ದೆ ಅವಾಗಲೂ ಕೂಡ ನಾನು ಈಗ ಕೂಡ ನಾನು ಹೇಳಿಕೆಗೆ ಬದ್ಧನಾಗಿದ್ದೇನೆ ಈಗಾಗಲೇ ನಾವು 19,55,99,000 ನಾವು 21 ಕೋಟಿಯ ದೂರನ್ನು ನಾವು ನೀಡಿದ್ವಿ ಅದರಲ್ಲಿ ಈ 9 ಜನರ ತಂಡ ಏನು 9 ಜನ KIDB ಹಿರಿಯ ಅಧಿಕಾರಿಗಳ ತಂಡ ಬಂದು ಒಂದು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಎನ್ಕ್ವೈರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿತ್ತು ಇದು ಅವರು ಸಬ್ಮಿಟ್ ಮಾಡಿರುವಂಥ ರಿಪೋರ್ಟ್ ಇದು ಸಬ್ಮಿಟ್ ಮಾಡಿತ್ತು ಅದರ ಒಳಗಡೆ ಕೆಲವೊಂದಿಷ್ಟು ಏನು ನಮಸ್ಕಾರ ವೀಕ್ಷಕರ KIDB ಸಮುದ್ರ ಮಂಥನ ಭಾಗ 23 ಇದು ನಿಮ್ಗೆ ಗೊತ್ತಿದೆ ಸಮುದ್ರ ಮಂಥನ ಕಟ್ಟದಂಗೆಲ್ಲ ಹಾಲಾಹಲ ಕೋಲಾಹಲ ಎಲ್ಲ ಹಲಗಳು ಇಲ್ಲಿ ಬರ್ತಾ ಇದ್ದಾವೆ ಇಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರವರು ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದರು ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ ವಿಶೇಷವಾದ ಕೆಲವೊಂದು ಅಂದರೆ ಇನ್ನೊಂದು 40 ಕೋಟಿ ಹಗರಣವನ್ನು ಅಂದರೆ ದಾಖಲೆ ಸಮೇತ ನಾನು ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿ ಬಂದಿದ್ದರು ನಿಮಗೆ ಗೊತ್ತಿರಲಿ ಗರುಡ ಕೂಡ ಈಗ ಕೆಲವೊಂದು ಉಲ್ಲೇಖಿತ ಒಂದು ಕೆಲವೊಂದು ಒಂದು 3 ಕೇಸ್ನಲ್ಲಿ ಲೋಕಾಯುಕ್ತ ಕಂಪ್ಲೇಂಟನ್ನು ನಾನೇ ನೀಡಿದ್ದೇನೆ ಖುದ್ದಾಗಿ ನೀವು ನೋಡ್ಬೋದು ಅದು October 2023 ಮೂರನೇ ತಾರೀಕಿಗೆ ನಾನೇ ಕೊಟ್ಟಿದ್ದೀನಿ ಎರಡು ಪಾರ್ಟಿಗಳ ಬಗ್ಗೆ ಉಲ್ಲೇಖ ಮಾಡಿ ಒಂದು ನಿಮ್ಗೆ ಗೊತ್ತಿರಬೇಕು ಈ ಮುಂಚೆ ಕೂಡ ಈ ನಾಗಪ್ಪ ಯಲ್ಲಪ್ಪ ಬೆಳೇರಿ ಹಾಗೆ ಕೃಷ್ಣಪ್ಪ ಯಲ್ಲಪ್ಪ ಬೆಳೇರಿ ಅಂಥೇಳಿ ಒಂದು ಸೆಕೆಂಡ್ ಫಕೀರಪ್ಪ ಯಲ್ಲಪ್ಪ ಬಿಜಾಪುರ ಅಂಥೇಳಿ ಅವ್ರ ಬಗ್ಗೆ ನಾನು ಎರಡು ಪ್ರತ್ಯೇಕ ದೂರುಗಳನ್ನು ನೀಡಿದ್ದೇನೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಮೊನ್ನೆ ತಾನೇ ಅದು ಐ ಅನ್ನೋರು ಎಲ್ಲ ದಾಖಲೆಗಳನ್ನು ಲೋಕಾಯುಕ್ತ ಕಚೇರಿಗೆ ನೀಡಿ ಬಂದಿದ್ದಾರೆ ಹಾಗೆ ಇಲ್ಲಿ ಒಂದು ಉಲ್ಲೇಖಿತ ರಾಜೇಶ್ವರಿ ಬಸಲಿಂಗಯ್ಯ ಎರಗಟ್ಟಿ ಅಂಥೇಳಿ ಇವ್ರ ಬಗ್ಗೆ ಒಂದು FIR ಕೂಡ ಮಾಡಿಸಿದ್ವಿ ವಿದ್ಯಾಗಿರಿ ಠಾಣೆಯಲ್ಲಿ ಸುಮಾರು 8-10 ಜನ ಒಳಗೆ ಹೋಗಿ ಬಂದರು ರಾಜೇಶ್ವರಿ ಬಸಲಿಂಗಯ್ಯ ಎರಗಟ್ಟಿ ಅವರು ವಿಧವೆ ಆಕೆ ಗಂಡನ ಒಂದು 2-3 ಗುಂಟೆ ಜಾಗ ಸಹಿತ ಈ ಪಾಪಿಗಳು ಬಿಡಲಿಲ್ಲ ನಿಮಗೆ ಗೊತ್ತಿರಲಿ ವಿಡಿ ಸಜ್ಜನ್ ಅಂಥೇಳಿ ಮಹಾ ಪುಣ್ಯಾತ್ಮ ಮಹಾನುಭಾವ ಹಾಗೆ ಈತ ಹಣದ ಅಭಾವದಿಂದನೂ ಏನು ಮಾಡಿದ್ದೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅವ್ಯವಹಾರಗಳನ್ನು ಮಾಡಿ ಹೋಗಿದ್ದಾನೆ ಕೇಳಿ ಬಸವರಾಜ್ ಕೊರವರು ಹೇಳಿದ ಪ್ರಕಾರ 9-7-2021 3-4-2022 ಅಂದರೆ ಈತ 9 ತಿಂಗಳಿನಲ್ಲಿ ಒಟ್ಟು 509 ತಿಂಗಳಿನಲ್ಲಿ ಅಷ್ಟೇ ಇದ್ದಿದ್ದಿವರು ರಿಟೈರ್ ಆದರವರು ಒಟ್ಟು 506 ಕಡತಗಳಿಗೆ ಭೂ ಪರಿಹಾರ ಹಂಚಿಕೆ ಮಾಡಿದ್ದಾರೆ ಒಟ್ಟು 506 ಕಡತಗಳಿವೆ ಒಟ್ಟು ಮೊತ್ತ 138 ಕೋಟಿಯನ್ನು RTGS ಮಾಡಿದ್ದಾರೆ 9 ತಿಂಗಳಿನಲ್ಲಿ 20 ಕೋಟಿಯ ಅಕ್ರಮಕ್ಕೆ ಈತ ನೇರವಾಗಿ ಭಾಗಿಯಾಗಿದ್ದೇನೆ ಈ ಕೂಡ ಈ ಅಕ್ರಮಗಳಲ್ಲಿ ಇದ್ದಾನೆ ಈಗ ಇನ್ನೂ 10 ತಿಂಗಳಾದರೂ ಕೂಡ ಜೈಲಿನಲ್ಲೇ ಇದ್ದಾನೆ ಅಲ್ಲಿ ಶಿವಭಜನೆ ಮಾಡ್ತಾ ಇದ್ದಾನೆ ಇದು 40 ಕೋಟಿಯ ಅಕ್ರಮ ಈ ತನಕ 506 ಅಂದರೆ ಈ ತನಕ 506 ಕಡತಗಳ ಪೈಕಿ 170 ಕಡತ ಮಾತ್ರ ತನಿಖೆಗೆ ನೀಡಿದ್ದಾರೆ ಉಳಿದ ಈಗೇನಿದ್ರಲ್ಲ ಈಗ KIDB ಅಧಿಕಾರಿಗಳು ಹಾಗೆ ಸರ್ಕಾರದ ಉನ್ನತ ಮಟ್ಟದ ತನಿಖೆ ಇನ್ನೂ ಆಗಿಲ್ಲ ಅದಕ್ಕೆ ಹಾಜರುಪಡಿಸಿಲ್ಲ ಅಂತ ಹೇಳ್ತಿದ್ದಾರೆ ಬಸವರಾಜ್ ಕೊರವರು ವೀಕ್ಷಕರೇ ನಿಮ್ಗೆ ಹೇಳ್ತೇನೆ ರಿಟೈರ್ ಆಗುವ ದಿನದಂದು 36,73,34,868 ರೂಪಾಯಿ ಈತ ಹೇಳ್ತಾರಲ್ಲ RTGS ಪೇಮೆಂಟ್ಗಳು ಅಥವಾ ಇವು ಸೈನ್ಗಳು ಎಲ್ಲವನ್ನು ಮುಗಿಸ್ಬಿಟ್ಟಿದ್ದಾನೆ ಅವತ್ತಿನ ದಿನ ಕೆಲಗೇರಿ ಮುಮ್ಮಿಗಟ್ಟಿ ಕೋಟೂರು ಬೇಲೂರು ಉಣಕಲ್ ಗೋಕುಲ ಮುಳವಾಡ ಜಮೀನು ಕಡತಗಳನ್ನು ಸಹಿ ಮಾಡಿ ದಾಖಲೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ತದೆ ನೀವು ಕೂಡ ನೋಡ್ಬೋದು 8-10 ವರ್ಷಗಳಲ್ಲಿ ಅಂದರೆ 2021-22
ವಿಶೇಷವಾಗಿ 10 ವರ್ಷದ ಏನಿದ್ದವಲ್ಲ ಅವನ್ನ 22ಕ್ಕೆ ಮತ್ತೆ ಡಬಲ್ ಪೇಮೆಂಟ್, ಅಂದರೆ ಈತನ 9 ತಿಂಗಳ ಪಿರಿಯಡ್ನಲ್ಲಿ ಬರೀ ಕೊಟ್ಟಿದ್ದಾಗಲೇಗಳು. ಈಗೇನಾಗ್ಬಿಟ್ಟಿದೆ, ಕೆ ಐ ಡಿ ಬಿ ಹೆಡ್ ಆಫೀಸ್ನಲ್ಲಿ ಧಾರವಾಡದ ಫೈಲ್ ಬಂದರೆ ತಡೆಯಪ್ಪ ಒಂದು ನಿಮಿಷ, ಅಸಲಿ ಪೇಮೆಂಟಿಗೆ ಕೂಡ ಒಂದು ರೀತಿಯಿಂದ ಬ್ರೇಕ್ ಹಾಕ್ತಾ ಇದ್ದಾರೆ. ಐ ಡಿ ಬಿ ಐ ಬ್ಯಾಂಕ್ ಇನ್ನೂ 14 ಕೋಟಿ ದಾಖಲೆಗಳು ಅಲ್ಲಿದ್ದಾವೆ. ಹಾಗೆ 28,79,63,453 ಟೋಟಲ್ ಇಲ್ಲಿ ಆರ್ ಟಿ ಜಿ ಎಸ್ ಪೇಮೆಂಟ್ಗಳು. ಅಂದರೆ ವಿಶೇಷವಾಗಿ ಐ ಡಿ ಬಿ ಐ ಬ್ಯಾಂಕನ್ನು ಒಂದು ರೀತಿಯಿಂದ ಅಕ್ರಮಕ್ಕೆ ಇವರು ಗುತ್ತಿಗೆ ಹಿಡಿದ್ಬಿಟ್ಟಿದ್ರು ಸಜ್ಜನ್ಪೇಟ್ನಲ್ಲಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕೆಲವೊಂದು ಈಗೇನಿದಲ್ಲ 28,79,63,453 ಯಾವ ರೀತಿ ರಿಲೀಸ್ ಆಗಿತ್ತು ಯಾವುದು ಅಂತ ಹೇಳಿ ನಿಮಗೆ ನಾನೇ ಹೇಳ್ಬಿಡ್ತೇನೆ, ನೋಡ್ಕೊಳ್ಳಿ. ಒಂದನೇದಾಗಿ ಮಾಳಯ್ಯ ಗಂಗಯ್ಯ ಸಂಬಳ ಮಠ ಅಂತೇಳಿ ರೈತರು, ಇವರು ಉಣಕಲ್ ಗ್ರಾಮ, ಐ ಡಿ ಬಿ ಐ ಪೇಮೆಂಟ್ ಇವೆಲ್ಲ ಹೇಳ್ತಾ ಇರೋದು ಐ ಡಿ ಬಿ ಐ ಪೇಮೆಂಟ್ಗಳೇ. ಹುಬ್ಳಿ 3,72,60,962, ಮಹದೇವಪ್ಪ ಬಸಪ್ಪ ಚಲವಾದಿ ಅಂತೇಳಿ ಎರಡನೇದವರು, ಇವರು ಮುಳವಾಡ ಐ ಡಿ ಬಿ ಐ ಅಂದರೆ ಮುಳವಾಡದವರು, ಐ ಡಿ ಬಿ ಐ ಹುಬ್ಳಿ ಬ್ರಾಂಚ್ನಿಂದ 60,80,000. ಹಾಗೆ ಮೂರನೇದವರು ಬಸವರಾಜ್ ರುದ್ರಪ್ಪ ಹೆಬ್ಸೂರ್ ಅಂಥೇಳಿ ಉಣಕಲ್ ಗ್ರಾಮ, ಮತ್ತು ಐ ಡಿ ಬಿ ಐ ಹುಬ್ಳಿ, ಎಲ್ಲ ಐ ಡಿ ಬಿ ಐ ಅಂತ ತೊಗೊಂಡ್ಬಿಡ್ತೇನೆ. 1,14,13,265. ನಂತರ ನಾಲ್ಕನೇದವರು ವಿನಾಯಕ್ ಶಂಕರ್ ರಾವ್ ನಾಯಕ್ ಅಂಥೇಳಿ, ಇವರು ಉಣಕಲ್ನವರು, ಐ ಡಿ ಬಿ ಐ ಬ್ಯಾಂಕ್ ಮೂಲಕ 13,53,227. ಐದನೇದವರು ರಾಜೇಶ್ವರಿ ಬಸಲಿಂಗಯ್ಯ ಯರಗಟ್ಟಿ ಅಂಥೇಳಿ ಉಣಕಲ್ ಗ್ರಾಮದವರು, ಐ ಡಿ ಬಿ ಐ ಮೂಲಕ ಇಲ್ಲಿ 1,88,82,224. ಇವ್ರ ಬಗ್ಗೆ ಒಂದು ಸಣ್ಣ ಬ್ರೇಕ್. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ಯಾಕಂದ್ರೆ ಇಲ್ಲಿ ಪಾಪ ಈಕೆ ಲೆಕ್ಚರ್ ಇದ್ದಾರೆ ಬೆಳಗಾಂನಲ್ಲಿ, ಈಕೆ ಹೆಸರನ್ನೇ ಯಾರೋ ಬಸಮ್ಮ ಅನ್ನಕ್ಕೆ ಹೆಸರು, ಅಂದ್ರೆ ಬಸಮ್ಮನ ಕರ್ಕೊಂಡು ಹೋಗಿ ರಾಜೇಶ್ವರಿ ಮಾಡಿಬಿಟ್ಟಿದ್ರು ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿಗ್ನಾಳ್ ಅವರು. ಬಸಮ್ಮ ನೀ ರಾಜೇಶ್ವರಿ ಯಾವಾಗ ಆದಿ ಅಂತ ಕರ್ಕೊಂಡು ಹೋಗಿ ಆಕೆಯನ್ನು ಕೂಡ ಜೈಲಿಗೆ ಕಟ್ಟಿದ್ರು. ಇಲ್ಲಿ ಒಂದಿಷ್ಟು ಹೋರಾಟಗಾರರು ಹಾರಾಟಗಾರರು ಕೂಡ ಜೈಲು ಕಂಡು ಬಂದರು, ಅದನ್ನು ಗರುಡ ನಿಮಗೆ ತೋರಿಸಿದ್ರು, ಅದ್ಭುತವಾಗಿ ತನಿಖೆ ಮಾಡಿದರು ಸಂಗಮೇಶ್ ಅವರು. ರಾಜೇಶ್ವರಿ ಅಮ್ಮವರು ಈಗ ನಗ್ತಾ ಇದ್ದಾರೆ, ಒಂದು ನ್ಯಾಯ ಸಿಗ್ಬೋದು ಅಂತ ಹೇಳಿ. ಆಕೆಯ ಹೇಳ್ತಾರಲ್ಲ, ಯೋಧರಿಗೆ ನೀಡಿದ ಭೂಮಿ ಕೂಡ ಗುಳುಮಾಯಿದೆ. ಇದು ದುರಂತ ಕಂಡ್ರೆ ನೆಕ್ಕೊ ನಾಯಿಗೆ ಲಿಂಗೇನು ಪೀಠೇನು ಅಂತಾರಲ್ಲ, ಹಾಗೆ ತಿನ್ನೋದಕ್ಕೆ ಯಾರಾದರೂ ಏನಂತೀರಿ ಹೊಡೆದ್ಬಿಟ್ಟಿದ್ದಾರೆ. ಆರನೇದವರು ಶಾಂತಾಬಾಯಿ ಖಾನಾಪುರ್ ಹುಬ್ಳಿಯವರು, 57,61,734. ಏಳನೇದವರು ಶಾಂತಿಲಾಲ್ ಧನರಾಜ್ ಜೈನ್ ಅಂಥೇಳಿ ಗೋಕುಲ್ದವರು, 4,10,26,907. ಹಾಗೆ ಇವ್ರದ್ದು ಇನ್ನೊಂದಿದೆ, ಶಾಂತಿಲಾಲ್ ಧನರಾಜ್ ಜೈನ್ ಅವ್ರದ್ದು ಇನ್ನೊಂದು ಭೂಮಿ ಇದೆ, ಐ ಡಿ ಬಿ ಐ ಮೂಲಕ 2,96,34,624. ಒಂಬತ್ತನೇದವರು ಸೂರಜ್ ಬಾಬುಗೌಡ, ಇವರು ಇಟಿಗಟ್ಟಿಯವರು, 2,84,62,500. ಹಾಗೆ ಹತ್ತನೇದವರು ನಾಗಪ್ಪ ಯಲ್ಲಪ್ಪ ಬೇಳೇರಿ ಗೋಕುಲ್ದವರು, ಇವ್ರದ್ದು 2,58,05,000. ಹಾಗೆ ಹನ್ನೊಂದನೇದವರು ಕೃಷ್ಣಪ್ಪ ಯಲ್ಲಪ್ಪ ಬೇಳೇರಿ ಅಂತೇಳಿ, ಇವರು ಗೋಕುಲ್ದವರೇ ಅಣ್ಣತಮ್ಮಂದ್ರಿ, ಇವರಿಗೂ 2,91,85,000. ವೀಕ್ಷಕರೇ, ಇವ್ರದ್ದು ಮತ್ತೆ ನಾನು ಮಾರ್ಕ್ ಮಾಡಿ ಹೇಳ್ತೇನೆ, ಈ ನಾಗಪ್ಪ ಕೃಷ್ಣಪ್ಪ ಇವರಿಬ್ಬರು ಅಣ್ಣತಮ್ಮಂದ್ರು, ಕೃಷ್ಣಪ್ಪ ಇವತ್ತು ಪ್ರೆಸ್ ಮೀಟ್ನಲ್ಲಿ ಕೂಡ ಇದ್ದರು, ನಾಗಪ್ಪ ಯಲ್ಲಪ್ಪ ಬೇಳೇರಿಯವರ ಪುತ್ರ ಕೂಡ ಅಲ್ಲಿದ್ದರು. ನಾಗಪ್ಪ ಅವರು ಒಂದು ಸತಿ ಪೇಮೆಂಟ್ ತೊಗೊಂಡಿರ್ತಾರೆ 10 ವರ್ಷದ ಕೆಳಗೆ. ನಿಮಗೆ ಗೊತ್ತಿರಲಿ, ಅವರ ಕೊಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ಪುಣ್ಯಾತ್ಮರು. ಅವರು ಯಾವಾಗ ಸಾಯ್ತಾರೆ ಅಂತಂದರೆ ಒಂದು ಹೋಟೆಲ್ನಲ್ಲಿ, ಅಯೋಧ್ಯೆ ಹೋಟೆಲ್ನಲ್ಲಿ. ನಾನು ನಿಮಗೆ ಹೇಳಿದ್ದೆ ಮುಂಚೆ ಕೂಡ ಅಲ್ಲಿ ಚಕ್ರವ್ಯೂಹ ಅನ್ನೋ ಒಂದು ಎಪಿಸೋಡ್ನಲ್ಲಿ ಟೀ ಕುಡಿತಾ ಕೂತ್ಕೊಂಡಿರ್ತಾರೆ, ಹಾರ್ಟ್ ಫೇಲ್ ಆಗ್ತದೆ, ಅಲ್ಲೇ ಸತ್ತೋಗ್ಬಿಡ್ತಾರೆ. ಅವರು 2019 ಸತ್ತೋಗ್ತಾರೆ, ಅದು ಡೆತ್ ಸರ್ಟಿಫಿಕೇಟ್ ಇದೆ.
ಪುಣ್ಯಾತ್ಮರು ಅವರನ್ನ 2020ರಲ್ಲಿ 22ರಲ್ಲಿ ಬದುಕಿಸ್ತಾರೆ ಅಂತಂದ್ರೆ ಯಾವ ರೀತಿ ನೀವು ಇವರ ಅಕ್ರಮ ಮಾಡ್ತಾರೆ ಯೋಚನೆ ಮಾಡಿ. ಡೆತ್ ಸರ್ಟಿಫಿಕೇಟ್ ಅವರ ಫೋಟೋ ಕೂಡ ನಿಮಗೆ ತೋರಿಸ್ತೇನೆ. ಅವರು 4/9/2019 ತೀರ್ಕೊಂಡಿರ್ತಾರೆ. ಆ ಡೆತ್ ಸರ್ಟಿಫಿಕೇಟ್ನಲ್ಲಿ ಡೇಟ್ ಇದೆ. ಎಲ್ಲಿ ಸತ್ತಿದ್ದು ಅಂದರೆ ಅಯೋಧ್ಯೆ ಹೋಟೆಲ್ನಲ್ಲಿ ಅಂತ ಕೂಡ ಇದೆ. ಅಲ್ಲಿ ಸತ್ತಾಗ ಇವರು ಅವರನ್ನು ಮತ್ತೆ ಬದುಕಿಸಿ ಅವರ ಹೆಸರಿನಲ್ಲಿ ಡಬಲ್ ಪೇಮೆಂಟ್ ತಗೋತಾರೆ ಅಂತಂದರೆ ನಿಜವಾಗ್ಲೂ ಏನಂತೀರಿ ನೀವು, ಹೆಂಗೆ ನಗುತ್ತೀರಿ, ಬಾಯಿಂದ ನಗ್ತೀರಾ ಅಥವಾ ಎಲ್ಲಿಂದ ನಗ್ತೀರಿ ನೋಡಿ. ನಂತರ ಇಲ್ಲಿ ಗುರುಶಾಂತಪ್ಪ ವೀರಪ್ಪ ವರ್ಸಿಂಗಿ ಅಂತ ಹೇಳಿ ಉಣಕಲ್ನವರು 2,08,87,020 ರೂಪಾಯಿ. 13ನೇದವರು ಶಿವರಾಜ್ ದ್ಯಾಮಣ್ಣ ದಾಂಡೇಲಿ ಅಂಥೇಳಿ ಗೋಕುಲ್ದವರು IDBI ಮೂಲಕ 2,88,60,000. 14ನೇದವರು ಫಕೀರಪ್ಪ ಯಲ್ಲಪ್ಪ ಬಿಜಾಪುರ ಅಂಥೇಳಿ ಗೋಕುಲ್ದವರು 2,03,45,000 ರೂಪಾಯಿ. ಇವರ ಬಗ್ಗೆ ಕೂಡ ಫಕೀರಪ್ಪ ಯಲ್ಲಪ್ಪ ಬಿಜಾಪುರ ಇದ್ದಾರಲ್ಲ, ಇವರ ಬಗ್ಗೆ ಕೂಡ ಗರುಡನೇ ಕಂಪ್ಲೇಂಟ್ ನೀಡಿದೆ ಲೋಕಾಯುಕ್ತಕ್ಕೆ, ಫೈಲನ್ನು ಈಗ ತರಿಸಿದ್ದಾರೆ. ವೀಕ್ಷಕರೇ, ಒಟ್ಟು IDBI ಏನಿದೆಯಲ್ಲ ಈ ಹುಬ್ಬಳ್ಳಿಯವರು ಡಬಲ್ ಪೇಮೆಂಟ್ ನೆನಪಿಲ್ಲಿ 28,79,63,453. ಇಲ್ಲಿ ಇಷ್ಟೊಂದು ಕೊಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡಿದಾಗ ನಿಮಗೆ ಗೊತ್ತಿರಲಿ, ನಾನು ಮುಂಚೆ ಕೂಡ ಹೇಳಿದ್ದೆ, ಉಚ್ಚ ಹೋಯ ಜಾಗದಲ್ಲಿ ವೆಲ್ಕಮ್ ಕಿಟ್ ಕೊಟ್ಟಿದ್ದಾರೆ, ನಟರಾಜ್ ಹೋಟೆಲ್ನಲ್ಲಿ ವೆಲ್ಕಮ್ ಕಿಟ್ ಕೊಟ್ಟಿದ್ದಾರೆ, ಸಮುದ್ರ ಮಂಥನದಲ್ಲಿ ಎಲ್ಲವನ್ನ ಗರುಡ ಅನಾವರಣ ಮಾಡಿದೆ. ಇಲ್ಲಿ ನಿಮ್ಗೆ ಗೊತ್ತಿರಲಿ 3/4/2022 ಒಂದೇ ದಿನ ಬ್ಯಾಂಕ್ ಆಫ್ ಬರೋಡಾ, KVG ಬ್ಯಾಂಕ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹಾಗೆ ಮುಳವಾಡ ಒಂದು ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ವಿಜಯಪುರ ಇಲ್ಲಿಂದ 11 ಕೋಟಿ ರೂಪಾಯಿಗಿಂತ ಅಧಿಕ ಹಗರಣ ಆಗಿದೆ. ಅಲ್ಲಿ ಈ ಕೋಟಿ ಆಸ್ತಿ ಏನಿದಲ್ಲ, ಈ ಏಜೆಂಟರು ಕೂಡ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ. ಈಗ ಹಗರಣ, ತನಿಖೆ, ಗರುಡ, ಈ ರೀತಿ ಬಸವರಾಜ ಕೊರವರವರು ಬೆನ್ನು ಹತ್ತಿದ ಮೇಲೆ ಅವರು ತಮ್ಮ ಹೆಂಡ್ರ ಹೆಸರಲ್ಲೇ ಇನ್ನೊಬ್ಬರ ಹೆಸರಲ್ಲೇ ಬೇನಾಮೆ ಆಸ್ತಿ ಮಾಡಿ ಮಾಡಿ ಈಗ ಮತ್ತೆ ನಮ್ಮ ಬುಡುಕೆಯಲ್ಲಿ ನೀರು ಬರ್ತದೆ ಅನ್ನೋ ರೀತಿಯಲ್ಲಿ ತನಿ ಎಲ್ಲವನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ, ಅದರಲ್ಲಿ ಗರುಡ ಭಾರಿ ಜಬರ್ದಸ್ತಾಗಿ ಹೋರಾಟ ಮಾಡಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿದೆ, ಸಮುದ್ರ ಮಂಥನ 23 ಎಪಿಸೋಡ್ ಆಗಿದ್ದು ಹೋರಾಟದ ಫಲ ಅಂತ ಹೇಳ್ಬೋದು. ಶ್ರೀಮಂತರಾಗಬೇಕು ಸ್ವಾಮಿ, ಆದರೆ ಹೇಳ್ತಾರಲ್ಲ ಸದ್ದಾಮ್ ಹುಸೇನ್ ಅಂತ ಇದ್ದ ಆತ ಇಲ್ಲಿ ನಂಬರ್ 2 ಹೋಗ್ತಾರಲ್ಲ, ಕಮ್ಮಡು ಕೂಡ ಬಂಗಾರದ ಕಟ್ಸಿದ್ನಂತೆ. ಮಾಡದೇ ಹೇಸಿ ಅಂದಮೇಲೆ ಆತ ಸತ್ತ ಮೇಲೆ ಆ ಕಮ್ಮಡು ಒಡೆದು ಬಂಗಾರ ತೊಗೊಂಡೋದ್ರು, ಆ ಹೇಸಿಗೆ ಕೂಡ ತೊಗೊಂಡೋದ್ರು ಅಂದರೆ ಕರ್ಮ ನಾವು ಎಷ್ಟು ಲಜ್ಜೆಗೆಟ್ಟಿದ್ದೇವೆ ಅಂಥೇಳಿ. ಅದು ದುರಂತ ಎಲ್ಲ ಇತಿಹಾಸದಲ್ಲಿ ಬಂದುಬಿಟ್ಟಿದೆ. ಅದು ಈಗ ನಾವು ಹೇಳೋದು ಬಸವರಾಜ ಕೊರವರವರು ಭಾಳ ಅದ್ಭುತವಾದ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ. ಈ ವ್ಯಕ್ತಿ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದರೆ CBIಗೇನೆ ಇದನ್ನು ತೊಗೊಂಡು ಹೋಗ್ಬಿಡಬೇಕು ಅಂತ ಹೇಳಿ ಬೆಳಗ್ಗೆ ಕೂಡ ನಮ್ಮ ಕಾಲ್ ಮಾಡಿದಾಗ ಹೇಳಿದ್ದಾರೆ. ಪ್ರಾಯಶಃ ಎಲ್ಲ ಕೇಸು CBIಗೆ ಹೋಗುವ ಎಲ್ಲ ಲಕ್ಷಣಗಳು ಇದಾವೆ ಅಂತ ಹೇಳ್ತಾ ಇಷ್ಟರಲ್ಲಿ ಅವರು 2-3 ದಿವಸದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ತೋರಿಸ್ತಾ ನಾನು ಹೇಳೋದು ಇದಕ್ಕೆ ಕೊನೆಯೆಂದು ಈ ಚಕ್ರವ್ಯೂಹವನ್ನು ಭೇದಿಸೋರು ಯಾರು, ನಾವಂತೂ ತೋರಿಸ್ತಾ ಇದ್ದೀವಿ. ಇಲ್ಲಿ ಕೊನೆಗೆ ನಾವು ಹೇಳೋದು ಉಪ್ಪು ತಿಂದ ಮೇಲೆ ನೀವು ನೀರು ಕುಡಿಲೇಬೇಕು, ಹಾಗೆ ತಿಂದ ಮೇಲೆ ನೀವು ಅದನ್ನು ದಟ್ಟಲಿಲ್ಲ ಅಂದರೆ ವಾಂತಿ ಮಾಡಿಕೊಳ್ಳೇಬೇಕು. ಯಾಕಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟು ಉದ್ದ ಕಬ್ಬು ನುರಿಸಿ ಕುಡೀರಿ, ಹಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಎಕ್ಸಿಟ್ ಮಾಡ್ತಾರ ಎಲ್ಲಿದೆ ಅಂತ ಹೇಳಿ ನಿಮಗೆ ಹೇಳೋದೇ ಬೇಕಾಗಿಲ್ಲ, ಯಾಕಂದರೆ ನೀವು ಜಾಣರು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸೆರಮ್, ಹೈಡ್ರಾಫೇಷಿಯಲ್, ಆ್ಯಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್,
EWS 18 ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ. ನಮ್ಮ ನಂಬರ್ 855-38-72-164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನಿಮ್ ಯಾವ್ದೋ ಒಂದ್ ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಇಷ್ಟ ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ, ಬನ್ನಿ ನನ್ನ ಹತ್ರ, ಜಸ್ಟ್ 20,000 ತಗೊಂಡ್ಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 1,90,000 ಮಾರ್ತವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್? 1,95,000 ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಅಷ್ಟೇ ಟೈರ್ ಹಾಕ್ಸಿದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000 ಮಾರುತಿ ಜೆಡ್ ಎಕ್ಸ್ ಐ ಗಾಡಿ ಇದು ಸರ್. ಹೇಳಿ ಸರ್, ಇನ್ನೊಂದು ಆಫರ್. 2016 ಮಾಡಲ್ ಮಾರುತಿ ಸೆಲೆರಿಯೋ ಜೆಡ್ ಎಕ್ಸ್ ಐ ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ, ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ. ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು. 40,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಹಾಕ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಲಕ್ಕೆ ಬಂದಿದ್ದೀನಿ. ನೆಲ್ಮಂಗ್ಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ, ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿ, ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದರೂ ಫೀಲ್ ಆದರೆ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.